ರಾಜ್ಯದಲ್ಲಿ ಇವತ್ತು ಕೂಡ ಕೊರೋನಾ ಮಹಾಸ್ಫೋಟ ಆಗಿದೆ ಇವತ್ತು ರಾಜ್ಯದಲ್ಲಿ 17489 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಇವತ್ತು ಕೂಡ ರಾಜ್ಯದಲ್ಲಿ ಕೊರೋನಾ ಸೋಂಕು ಮಹಾಸ್ಫೋಟ ಆಗಿದ್ದು 17489 ಜನರಿಗೆ ಇವತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ ಸೋಂಕಿತರ ಸಂಖ್ಯೆ ಈಗ ಹೆಚ್ಚಳ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಕೊರೋನಾಗೆ 80 ಜನ ಬಲಿಯಾಗಿದ್ದಾರೆ ಇವತ್ತು ರಾಜ್ಯದಲ್ಲಿ 5565 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ರೆ ಒಟ್ಟು 109549 ಸೋಂಕಿತರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ರಾಜ್ಯದಲ್ಲಿ ಒಟ್ಟು ಸಕ್ರಿಯ ಪ್ರಕರಣ ಈಗಾಗಲೇ ಸಾಕಷ್ಟು ಜನ ಸಕ್ರಿಯ ಪ್ರಕರಣಗಳು ಕೂಡ ಇದೆ ಕೊರೋನಾಗೆ ಇದುವರೆಗೂ ಕೂಡ ರಾಜ್ಯದಲ್ಲಿ 13270 ಜನ ಬಲಿಯಾಗಿದ್ದಾರೆ ಇವತ್ತು ಕೂಡ ರಾಜ್ಯದಲ್ಲಿ ಕೊರೋನಾ ಮಹಾಸ್ಫೋಟ ಆಗಿದೆ ಇವತ್ತು 17489 ಕೇಸ್ ಇವತ್ತು ಅದರಲ್ಲೂ ಕೂಡ 80 ಕ್ಕೂ ಹೆಚ್ಚು ಜನ ಇವತ್ತು ಕೊರೋನಾಗೆ ಬಲಿಯಾಗಿದ್ದಾರೆ ಈಗಾಗಲೇ ಸರ್ಕಾರ ಕೂಡ ಕೆಲವೊಂದು ಟಫ್ ರೂಲ್ಸ್ ಗಳನ್ನು ಜಾರಿ ಮಾಡುತ್ತಾ ಇದೆ ಅದರಲ್ಲೂ ಬೆಂಗಳೂರಲ್ಲಿ ಇವತ್ತು 11000 ಕ್ಕೂ ಹೆಚ್ಚು ಕೊರೋನಾ ಸ್ಫೋಟ ಆಗಿರೋದ್ರಿಂದ ಬೆಂಗಳೂರಿಗರು ಬಹಳಷ್ಟು ಎಚ್ಚರದಿಂದ ಇರಬೇಕು